ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರ ನಿಮಗೆಲ್ಲರಿಗೂ ಸ್ವರ್ಣೋಕ್ತಿಗೆ ಪ್ರೀತಿಪೂರ್ವಕ ಸ್ವಾಗತ ಇವತ್ತು ಕೆಲವೊಂದು ಸ್ಪರ್ಧಾತ್ಮಕ ಪ್ರಶ್ನೆಗಳನ್ನು ನೋಡೋಣ ರಸಪ್ರಶ್ನೆಗಳು ಅಂತಾರೆ ಹಾಗಾದರೆ ಈ ಕಾರ್ಯಕ್ರಮವನ್ನು ನೋಡೋಣ ನೋಡಿ ಮೊದಲನೆಯದಾಗಿ ಹೊಯ್ಸಳ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ ರಾಜ ಯಾರು ನೋಡು ಇವುಗಳ ಉತ್ತರ ನಿಮಗೆ ಗೊತ್ತಾದರೆ ಏನು ಮಾಡಬೇಕು ಗೊತ್ತಲ್ವಾ ಕಮೆಂಟ್ ಮಾಡ್ತಾ ಬನ್ನಿ ಹೊಯ್ಸಳ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದಂತಹ ರಾಜ ಸಳ ಇನ್ನು ಎರಡನೆಯದಾಗಿ ಮೂರು ಸಾಲಿನ ಪದ್ಯಕ್ಕೆ ಏನೆಂದು ಕರೆಯುತ್ತಾರೆ ನೋಡಿ ಮೂರು ಸಾಲಿನ ಪದ್ಯಕ್ಕೆ ಏನೆಂದು ಕರೆಯುತ್ತಾರೆ ಉತ್ತರ ತ್ರಿಪದಿ ಇನ್ನು ಮೂರನೆಯದಾಗಿ ಕ್ರಿಸ್ತೀಶಕ ನಾನ್ನೂರ ಐವತ್ತನೇ ಕಾಲದ ಹಲ್ಮಿಡಿ ಶಾಸನವು ದೊರೆತ ಸ್ಥಳ ಯಾವುದು ನೋಡಿ ಶಕ ನಾನ್ನೂರ ಐವತ್ತನೇ ಕಾಲದ ಹಲ್ಮಿಡಿ ಶಾಸನ ಯಾವೂರಲ್ಲಿ ದೊರೆಯುತ್ತಿದ್ದು ಉತ್ತರ ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಹಲ್ಮಿಡಿ ಎಂಬಲ್ಲಿ ಇನ್ನು ನಾಲ್ಕನೆಯದಾಗಿ ವಿನಾಯಕ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾದ ಕವಿ ಯಾರು ನೋಡಿ ವಿನಾಯಕ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾದ ಕವಿ ಉತ್ತರ ವಿಕೃ ಗೋಕಾಕ್ ಇನ್ನು ಐದನೆಯದಾಗಿ ರಾಷ್ಟ್ರ ಪ್ರಶಸ್ತಿ ಪಡೆದ ಪುನೀತ್ ರಾಜ್ಕುಮಾರ್ ಅಭಿನಯದ ಮಸಣದ ಹೂವು ಎಂಬ ಕಾದಂಬರಿ ಆಧಾರಿತ ಚಿತ್ರವನ್ನು ರಚನೆ ಮಾಡಿದ ಸಾಹಿತಿ ಯಾರು ನೋಡಿ ಉತ್ತರ ಗೊತ್ತಾದರೆ ಕಮೆಂಟ್ ಮಾಡಿ ಉತ್ತರ ಥರ ಸುಬ್ಬರಾವ್ ಇನ್ನು ಆರನೆಯದಾಗಿ ದಾಸರೆಂದರೆ ಪುರಂದರ ದಾಸರಯ್ಯ ಎಂದು ತನ್ನ ಗುರಿಗಳಿಂದಲೇ ಹೊಗಳಿಸಿಕೊಂಡಿದ್ದಂತಹ ಕರ್ನಾಟಕ ಸಂಗೀತ ಪಿತಾಮಹ ಯಾರು ಉತ್ತರ ಪುರಂದರ ದಾಸರು ಇನ್ನು ಏಳನೆಯದಾಗಿ ಪೆಣ್ಣು ಪೆಣ್ಣೆಂದೇತಕ್ಕೆ ಬೀಳುಗಳೆವರು ಕಣ್ಣು ಕಾಣದ ಗಾವಿಲರು ಎಂದು ಹೆಣ್ಣಿನ ಶ್ರೇಷ್ಠತೆಯನ್ನು ಎತ್ತಿ ಹಿಡಿದ ಕವಿತ್ರಿಯಾರು ನೋಡಿ ಪೆಣ್ಣು ಪೆಣ್ಣೆಂದೇತಕ್ಕೆ ಬೀಳುಗಳೆವರು ಕಣ್ಣು ಕಾಣದ ಗಾವಿಲರು ಎಂದು ಹೇಳಿದಂಥ ಕವಿತ್ರಿ ಅಂದರೆ ಸಂಚಿ ಹೊನ್ನಮ್ಮ ಇನ್ನು ಎಂಟನೆಯದಾಗಿ ಬಂಗಾಳಿ ಐತಿಹಾಸಿಕ ಕಾದಂಬರಿಯಾದಂತಹ ಆನಂದಮಠದ ಕರ್ತೃ ಯಾರು ಬಂಗಾಳಿ ಐತಿಹಾಸಿಕ ಕಾದಂಬರಿ ಆನಂದಮಠ ಇದರ ಕರ್ತೃ ಬಂಕಿಂಚಂದ್ ಚಟರ್ಜಿ ಒಂಬತ್ತನೆಯದಾಗಿ ಇತ್ತೀಚೆಗೆ ರಸ್ತೆ ಅಪಘಾತದಲ್ಲಿ ನಿಧನ ಹೊಂದಿದಂತಹ ರಾಷ್ಟ್ರ ಪ್ರಶಸ್ತಿ ಪಡೆದ ಸಂಚಾರಿ ವಿಜಯವರ ಯಾವ ಚಿತ್ರಕ್ಕಾಗಿ ರಾಷ್ಟ್ರ ಪ್ರಶಸ್ತಿ ಪಡೆದಿದ್ದರು ನೋಡಿ ಉತ್ತರ ಗೊತ್ತಾದರೆ ಕಮೆಂಟ್ ಮಾಡಿ ಉತ್ತರ ನಾನು ಅವನಲ್ಲ ಅವಳು ಇನ್ನು ಹತ್ತನೆಯದಾಗಿ ಸಾನೆಟ್ ಇದರ ಕನ್ನಡ ರೂಪ ಏನು ಸಾನೆಟ್ ಕನ್ನಡ ರೂಪ ಅಷ್ಟ ಷಟ್ಪದಿ ಇನ್ನು ಹನ್ನೊಂದನೆಯದಾಗಿ ಕಲ್ಕಿ ಕಲ್ಕಿ ಎನ್ನುತ ಚೀರಿ ಕನಸೊಡದಿದ್ದೆ ಇನ್ನೆಲ್ಲಿ ಇದು ಯಾವ ಕವಿಯ ಪದ್ಯದ ಭಾಗವಾಗಿದೆ ಹೇಳಿ ನೋಡೋಣ ಇದರ ಉತ್ತರವನ್ನು ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಕಲ್ಕಿ ಕಲ್ಕಿ ಎನ್ನುತ ಚೀರಿ ಕನಸೊಡದಿದ್ದೆ ಇನ್ನೆಲ್ಲಿಯನಿದ್ದೆ ಇದು ಯಾವ ಕವಿಯ ಭಾಗವಾಗಿದೆ ಪದ್ಯದ ಭಾಗವಾಗಿದೆ ಉತ್ತರವನ್ನು ಕಮೆಂಟ್ ಮಾಡಿ ತಿಳಿಸಿ ನಮಸ್ಕಾರ ಇವತ್ತಿನ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಮುಂದಿನ ಹೊಸ ವಿಶೇಷವಾದ ವಿಡಿಯೋದೊಂದಿಗೆ ಬರ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು